ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿ ಡಿ ಸಿ ಡಿ ಎ ಕನ್ವೆನ್ಷನ್ 2015, ನಾವು ಇದು 13 ಮಾಡಿದ್ದೀವಿ, 14 ಮಾಡ್ತಾಯಿದ್ದೀವಿ, 15 ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಡ್ರಗ್ ಪ್ರೈಸ್ ಕಂಟ್ರೋಲ್ ಆರ್ಡ್ರೆ. ಅದು ಆರ್ಡ್ರ್ ನಮಗೆ ಪರವಾಗಿಲ್ಲ, ನಮಗೆ ಅದು ನಾವು ಒಪ್ತಾನೇ ಇಲ್ಲ ಆರ್ಡ್ರನ್ನ. ಅದಕ್ಕೇನೆ 13, 14, 15, ಇದು ಮೂರನೇ ವರ್ಷ. ಡಿ ಪಿ ಸಿ ಒ 2013 ಎರಡು ವರ್ಷಕ್ಕೆ ನಾವು ಮೂರು ಸಲ ಕನ್ವೆನ್ಷನ್ ಮಾಡಿದ್ದೀವಿ. ಸೊ ನಮ್ಮ ಎನ್ ಪಿ ಪಿ ಎ ಚೇರ್ಮನ್ನು ಶ್ರೀನಿವಾಸನ್ ಅವರು, ಡಿ ಒ ಪಿಯಿಂದ ಡಾಕ್ಟರ್ ಸುಬ್ರಾಜ್ ಬರಬೇಕಾಗಿತ್ತು, ಅವ್ರ ಪರವಾಗಿ ಜಾಯಿಂಟ್ ಸೆಕ್ರೆಟ್ರಿನ ಡೆಪ್ಯೂಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಮೊದಲು ನಮ್ಮ ಫೈಲ್ ಕೊಟ್ಬಿಡ್ತೀನಿ, ಆಮೇಲೆ ನಾನು ಮಾತಾಡ. ಹರೀಜ್ ಅಹಮದ್ ಐ ಎ ಎಸ್ ಅಂತೇಳಿ ಒಂದು ನಿಮಿಷ. ಈ ಡಿ ಪಿ ಸಿ ಓ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ, ಇಫ್ ಶ್ರೀನಿವಾಸನ್ ಸರ್, ಇಫ್ ಯು ಗಿವ್ ಪರ್ಮಿಷನ್, ಐ ವಿಲ್ ಟಾಕ್ ಫೈವ್ ಮಿನಿಟ್ಸ್ ಅಬೌಟ್ ಸೇಲ್ ಟ್ಯಾಕ್ಸ್, ಬಟ್ ಇಟ್ ವಿಲ್ ಬಿ ಇನ್ ಕನ್ನಡ, ಇಫ್ ಯು ಡೋಂಟ್ ಮೈಂಡ್. ಸೊ ಎಲ್ಲರಿಗೂ ಇನ್ನೊಂದ್ಸಲ ನಮಸ್ಕಾರ. ನಮ್ಮ ಅಡಿಷ್ನಲ್ ಕಮಿಷನರ್ ಇಬ್ಬರು ಬಂದಿದ್ದಾರೆ. ಆ್ಯಕ್ಚುಲಿ ಕಮಿಷನರ್ ಅವರು ಇಲ್ಲ, ಬೆಳಗ್ಗೆ ಅರ್ಜೆಂಟಾಗಿ ಡೆಲ್ಲಿಗೆ ಹೋದರು. ಸರಿ, ನಮ್ಮ ಮೆಸೇಜ್ ಕಳಿಸಿ ಆಮೇಲೆ ಇದು ಮಾಡಿದ್ರು, ಇಲ್ಲಾಂದರೆ ಅವ್ರು 100% ಬರ್ತಾಯಿದ್ರು. ಅವ್ರ ಹತ್ರ ಎರಡೇ ಸಬ್ಜೆಕ್ಟ್ ಇರೋದು, ಎರಡೇ ನಿಮಿಷ. ಸರ್, ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಏಪ್ರಿಲ್ 10 ಕಮಿಷನರು ನಮ್ಮ ಆಫೀಸಿಗೆ ಬಂದಿದ್ದರು. ಈ ಅಪ್ಲೋಡಿಂಗ್ ಬಗ್ಗೆ ನಾವು ದೊಡ್ಡ ಮೀಟಿಂಗ್ ಮಾಡಿದ್ವಿ. ಮತ್ತೊಂದು ಸಂಸ್ಥೆಗಳು ಅಂದರೆ, ನೀವು ಈ ಆಡಿಟ್ನಲ್ಲಿ ಈ ಇನ್ಪುಟ್ ಕೊಡದೇ ಇರೋದು, ಆ ಸೆಂಟ್ರಮ್ ಕೇಸ್, ಅದ್ರ ಬಗ್ಗೆ ಎಲ್ಲ ಡಿಸೈಡ್ ಮಾಡಿದ್ವಿ. ಎರಡು ಉಳ್ಪುಟ ಆಯಿತು. ಇದೇ ಫೋರಮ್ನಲ್ಲಿ ಹೋದ ವರ್ಷ ಜುಲೈ 15 ಸೇಮ್ ಡೇಟ್, ನಿಮ್ಮ ಇವ್ರಿಗೆ ಹೇಳಿದ್ವಿ, ಡಾಕ್ಟರ್ ಮುರಳೀಕೃಷ್ಣ ಜಾಯಿಂಟ್ ಸೆಕ್ರೆಟ್ರಿ, ನಾವು ನಿಮ್ಮದು ಸೇಲ್ ಟ್ಯಾಕ್ಸ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂಥೇಳಿ. ಒಂದು ವರ್ಷ ಕಳೀತಾ ಐತೆ, ಸೇಮ್ ಕಮಿಷನರ್ಗಳಿದ್ದೀವಿ ನಾವು, ನಮ್ಮ ಸ್ಟ್ಯಾಂಡ್ನಲ್ಲೇ ಇದ್ದೀವಿ, ಅದಕ್ಕೆ ತಕ್ಕಂಥ ಮೆಮೊರಂಡಮ್ಸು ಕೊಟ್ಟಿದ್ದೀವಿ, ಸಿ ಎಮ್ಗೂ ಹೇಳಿದ್ದೀವಿ ಮಾಡೋಕ್ಕಾಗಲ್ಲ ಅಂಥೇಳಿ. ಆದರೆ ನಮಗೆ ನೋಟಿಸಸ್ಸು, ಇಮೇಲು, ತಿರ್ಗಾ ಅದೇ ನಮ್ಮ ಪ್ರೆಷರ್ ಮೇಲೆ ಪ್ರೆಷರ್ ನಮ್ಗೆ ಆಗ್ತಾನೇ ಇದ್ದೀರಾ, ನಮ್ಮ ಕೈಗೆ ಅದು ಮಾಡೋಕ್ಕಾಗಲ್ಲ ಅಂತ ವೆರಿ ಕ್ಲಿಯರಾಗಿ ಹೇಳಿದ್ದೀವಿ. ಇವಾಗಲೂ ಅದೇ ಹೇಳ್ತಾ ಇದ್ದೀವಿ, ನಮ್ಮ ಕೈಗೆ ಅಪ್ಲೋಡಿಂಗ್ ಮಾಡೋಕ್ಕಾಗಲ್ಲ, ದಯವಿಟ್ಟು ನಮ್ಮ ಮೇಲೆ ಪ್ರೆಷರ್ ತರಬೇಡಿ. ಅಕಸ್ಮಾತ್ ನಮ್ಮ ಮೇಲೆ ಇದೇ ಥರ ಪ್ರೆಷರ್ ತರ್ತಾ ಇದ್ದರೆ ಏನೋ, ನಮಗೆ ಬೇರೆ ದಾರಿನೇ ಇಲ್ಲ. ಒಂದು ದಯವಿಟ್ಟು ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ರೆ ಅದು ಮೀಟಿಂಗ್ ಡಿಸಿಪ್ಲಿನ್ಗೆ ಬರುತ್ತೆ ಅಲ್ವಾ. ಮೀಟಿಂಗ್ನಲ್ಲಿ ಮಾತಾಡ್ತಾ ಇದ್ದಾಗ ನೀವು ಮಾತಾಡಿದ್ರೆ ತಲೆಗೆ ಮರ್ಯಾದೆ ಇರಲ್ಲ, ಬಾಲಾಗಿ ಮರ್ಯಾದೆ ಇರುತ್ತೆ. ಸೊ ದಯವಿಟ್ಟು ಕೂತ್ಕೊಳ್ಳಿ. ಐ ಲೈಕ್ ಡಿಸಿಪ್ಲಿನ್. ನಮ್ಮ ಬಿ ಡಿ ಸಿ ಡಿ ಎ ಮೀಟಿಂಗ್ ಅದೇ ಥರ ಇರುತ್ತೆ, ಡಿಸಿಪ್ಲಿನಾಗಿ. ಸೊ ಇದು ಆಗಲ್ಲ ಅಂತ ಒಂದು ಹೇಳಿದ್ದೀವಿ. ನೆಕ್ಸ್ಟು, ನಾನು ಆಲ್ರೆಡಿ ಜಿ ಎಸ್ ಟಿನಲ್ಲಿ ನಾನು ಪ್ರದೀಪ್ ಸಿಂಗ್ ಕುರಾಲ ಅವ್ರು ಇದ್ದಾಗಲೇ ನಾನು ಮೆಮೊರಂಡಮ್ ಸಬ್ಮಿಟ್ ಮಾಡಿದ್ದೀನಿ. ಅದರಲ್ಲಿ ಎರಡು, ಒಂದು ಬಂದುಬಿಟ್ಟು ಐ ಸಿ ಜಿ ಎಸ್ ಟಿ ಯಾರಿಗೂ ಕೊಡಬಾರ್ದು ಅಂತ ಇಂಟ್ರೆಸ್ಟೆಡ್ ಸೇಲ್ ಮಾಡಿದಾಗ, ಅದೇ ಥರದಲ್ಲಿ ಸ್ಟಾಕ್ಸ್ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಅದು ಮೊನ್ನೆ ಕಮಿಷನರ್ ಹತ್ರ ಮಾತಾಡ್ತಾ ಇದ್ದೆ. ಅದು ಯಾವುದೇ ಕಾರಣಕ್ಕೆ ಸ್ಟಾಕ್ಸ್ ಟ್ರಾನ್ಸ್ಫರ್ ಈ ಜಿ ಎಸ್ ಟಿ ಯಾರನ್ನಲ್ಲಿ ಅಲೋನೇ ಮಾಡಬಾರ್ದು. ಮೂರನೇದಾಗಿ, ನಮ್ದು ಇವಾಗ ಏನು ವ್ಯಾಟ್ ಆನ್ ಎಮ್ ಆರ್ ಪಿ ಅಮೆಂಡ್ಮೆಂಟ್ ಐತೆ, ಸೇಮ್ ಅದೇ ಥರ ವ್ಯಾಟ್ ಆನ್ ಜಿ ಎಸ್ ಟಿನ ಶಿಫ್ಟ್ ಮಾಡಬೇಕು. ಇದು ಮೂರೂ ನಮ್ಮದು ಕೋರಿಕೆ. ಅದೊಳ್ಳೆ ನಾನು ಅದ್ರೊಳಗೆ ಕೊಟ್ಟಿದ್ದೀನಿ, ವ್ಯಾಟ್ ಆನ್ ಜಿ ಎಸ್ ಟಿನೇ ಬೇಕು, ಎಮ್ ಆರ್ ಪಿ ವ್ಯಾಟ್ ಆನ್ ಏನೇ ಎಮ್ ಆರ್ ಪಿ ಜಿ ಎಸ್ ಟಿನೇ ಬೇಕು, ವ್ಯಾಟ್ ಆನ್ ಎಮ್ ಆರ್ ಪಿ ಏನೈತೆ ಜಿ ಎಸ್ ಟಿ ಆನ್ ಎಮ್ ಆರ್ ಪಿ ಅಂತ. ಅದನ್ನೇ ಇವಾಗ ಎನ್ ಬಿ ಪಿ ಎ ಚೇರ್ಮನ್ನ ಕರ್ಕೊಂಬಂದು ರೀಸನ್ ಅದೇನೆ, ನಿಮ್ಗೆ ಇನ್ನೊಂದ್ಸಲ ಕ್ಲಾರಿಫಿಕೇಶನ್ ಮಾಡೋದಕ್ಕೆ. ನಾಲ್ಕನೇದಾಗಿ, ನಮಗೇನು ಇವಾಗ ನೋಟಿಸಸ್ ಇಶ್ಯೂ ಮಾಡ್ತಾ ಇದ್ದೀರಾ, ಈ ಸೆಂಟ್ರಮ್ ಕೇಸ್ ಹೇಳಿ ಇನ್ಪುಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆ ಕೇಸ್ಗಳೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಕಮಿಷನರ್ ಹತ್ರ ಕೊಟ್ಟಿದ್ದೀವಿ, ಕಮಿಷನರ್ ಜಾಯಿಂಟ್ ಕಮಿಷನರ್ಗೆ ಅಪೀಲ್ ಹಾಕು ಅಂತ ಹೇಳಿದ್ದಾರೆ. ಅಪೀಲ್ ಹಾಕಿದ್ದೀವಿ, ಒಂದು ಅಪೀಲ್ ಕೊಟ್ಟಿದ್ದಾರೆ, ನಿಮ್ಮ ಲೋಕಲ್ ಆಫೀಸ್ ಕೋರ್ಮಂಗಲದಿಂದ ನಮ್ಗೆ ಇನ್ನೂ ಅಪೀಲ್ ಬರ್ತಾ ಇಲ್ಲ. ಅಲ್ಲಿ ಅಪೀಲ್ ಹಂಗೆ ಪೆಂಡಿಂಗ್ ಇಟ್ಕೊಳ್ಳಿ, ದಯವಿಟ್ಟು ಆ ಪೆಂಡಿಂಗು ಆಡಿಟ್ ಕೇಸೆಲ್ಲ ವಿಡ್ರಾ ಮಾಡಬೇಕು ಅಂತೇಳಿ. ಯಾಕಂದರೆ ನಾವು ಯಾವುದೇ ಥರದಲ್ಲಿ ತೆರಿಗೆನ ವಂಚನೆ ಮಾಡಿಲ್ಲ ಅಂತೇಳಿ ಸ್ಪಷ್ಟವಾಗಿ ನಿಮ್ಮ ಎದುರು ನಾವು ಹೇಳಕ್ಕೆ ಬಿಟ್ಟು ಕಷ್ಟ ಬೀಳ್ತಾ ಇದ್ದೀನಿ. ಇದಿಷ್ಟು ಕಮಿಷನರ್ ಬಂದಿದ್ದರೆ ಮಾತಾಡ್ತಾ ಇದ್ದೆ, 4 ಪಾಯಿಂಟು. ಸೊ ನೆಕ್ಸ್ಟ್ ನಾನು ಇಲ್ಲಿಗೆ ಬಂದುಬಿಡ್ತೀನಿ, ನಿಮ್ಮ 4 ಪಾಯಿಂಟ್ನಲ್ಲಿ ಮತ್ತೊಂದು 4 ಮಾತಾಡ್ಕೊತೀನಿ. ಸೊ ನಿಮ್ಮಲ್ಲಿ ಏನು ಬೇಜಾರಿಲ್ಲ ಅಂತ ಕಾಣಿಸುತ್ತೆ, ನೀವು ಬೇಕಾದ್ರೆ ಆಮೇಲೆ 5 ನಿಮಿಷ ಬಂದು ಮಾತಾಡ್ಕೋಬೋದು. ಇವಾಗ ನೆಕ್ಸ್ಟ್ ಬರ್ತಾ ಇರೋದು ಡಿ ಪಿ ಸಿ ಓ 2013. ಸ್ವಲ್ಪ ದೂರ ಹೋಗ್ಬೇಕು.
ಡಿ ಪಿ ಸಿ ಒ 2013 ನಾವು ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಆ ಮೆಮೊರಂಡಮ್ನಲ್ಲಿ ಡಿ ಪಿ ಸಿ ಒನಲ್ಲಿ ಏನೇನು ಬೇಕು, ಯಾವ್ದು ಬೇಕು, ಯಾವ್ದು ಬೇಡ ಅಂತ ಅದು ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಆ ಟೈಮಲ್ಲಿ ಶ್ರೀಕಾಂಚನ ಮಿನಿಸ್ಟ್ರನ್ನ ಮೀಟ್ ಮಾಡಿದೆ, ಜಾಯಿಂಟ್ ಸೆಕ್ರೆಟ್ರಿನ ಮೀಟ್ ಮಾಡಿದೆ, ಶಂಭು ಕೋಲಕರ್ನ. ಶಂಭು ಕೋಲಕರ್ ವಾಸ್ ದ ಪರ್ಸನ್ ಹೂ ಹ್ಯಾಸ್ ಸೈನ್ ದ ಡಿ ಪಿ ಸಿ ಆರ್ಡರ್. ಈ ಹ್ಯಾಸ್ ಕಮ್ ಟು ಬ್ಯಾಂಗ್ಳೂರ್. ವಿ ಹ್ಯಾಡ್ ಎ ಮೀಟಿಂಗ್ ವಿತ್ ಎನ್ ಪಿ ಪಿ ಎ ಚೇರ್ಮನ್ ಸಿ ಪಿ ಸಿಂಗ್ ಆ್ಯಂಡ್ ಶಂಭು ಕೋಲಕರ್. ವಿ ಆರ್ ಗಿವನ್ ದಟ್ ಪ್ರೆಸೆಂಟೆಡ್ ಅಟ್ ಮೆಮೊರಂಡಮ್, ಬಟ್ ದಟ್ ಈಸ್ ಬೀನ್ ಕೆಪ್ಟ್ ಸ್ಟಿಲ್ ಅಂಡರ್ ಪೆಂಡಿಂಗ್ ಇನ್ ಯುವರ್ ಡಿಪಾರ್ಟ್ಮೆಂಟ್ ಫಾರ್ ದ ಲಾಸ್ಟ್ ಟೂ ಇಯರ್ಸ್. ದಿಸ್ ಇಸ್ ವಾಟ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಡೂಯಿಂಗ್ ಟಿಲ್ ಡೇಟ್. ಅಂಡ್ ವೆನ್ ಯು ಸೇ ದಟ್ ಯು ಆರ್ ಕಮಿಂಗ್ ಆನ್ ದ ಇ ಗವರ್ನೆನ್ಸ್, ಆ್ಯಕ್ಚುಲಿ ವಿ ಫೀಲ್ ದಟ್ ವಿ ಆರ್ ನಾಟ್ ಜಸ್ಟ್ ಲೈಕ್ ದ ಸಿಟಿಜನ್ಸ್ ಆಫ್ ಕಂಟ್ರಿ. ವಿ ಜಸ್ಟ್ ಬಿಲೀವ್ ದಟ್ ವಿ ಆರ್ ಜಸ್ಟ್ ಲೇವ್ಸ್ ಆಫ್ ದ ಗೌರ್ಮೆಂಟ್. ಆಫ್ಟರ್ ಟೂ ಇಯರ್ಸ್ ಟೂ ಮಂತ್ಸ್, ದಿಸ್ ಈಸ್ 15th May 2013, ಡಿ ಪಿ ಸಿ ಆರ್ಡರ್ ವಾಸ್ ಲೋಡೆಡ್ ಇನ್ ದಿ ಸಿಸ್ಟಮ್. ಟುಡೇ ಜುಲೈ 15, 2015, 26 months, ದೇ ಆರ್ ನಾಟ್ ಟೇಕನ್ ಎನಿ ಇನಿಷಿಯೇಟಿವ್ ಇನ್ ಯುವರ್ ಆಫೀಸ್ ರಿಗಾರ್ಡಿಂಗ್ ಇವನ್ ಯುವನ್ ಸ್ಮಾಲ್ ಪಿನ್. ಅಂಡ್ ಐ ಹ್ಯಾವ್ ಕಮ್ ದೇರ್ ಸೆವರಲ್ ಟೈಮ್ಸ್ ಟು ಡೆಲ್ಲಿ. ಐ ಹ್ಯಾವ್ ಮೆಟ್ ಅಗೇನ್ ಡಾಕ್ಟರ್ ಸುಬ್ರಾಜ್, ಐ ಮೆಟ್ ಎನ್ ಪಿ ಪಿ ಎಸ್ ಆಫ್ ಬಿಕಾಸ್ ಐ ಹ್ಯಾವ್ ವೆರಿ ಹೈ ರಿಗಾರ್ಡ್ಸ್ ಫಾರ್ ಹಿಮ್, ಬಿಕಾಸ್ ಆಫ್ಟರ್ ಮೀಟಿಂಗ್ ಹಿಮ್ ಸೆವರಲ್ ಫಾರ್ಮುಲೇಷನ್ಸ್ ಫಾರ್ ಬ್ರಾಡ್ ಅಂಡ್ ಎನ್ ಎಲ್ ಎಮ್ ಅಂಡ್ ಇಟ್ ಈಸ್ ಹೆಲ್ಪಿಂಗ್ ದ ಕಸ್ಟಮರ್ ಬೈ ಬ್ರಿಂಗಿಂಗ್ ದ ಕಾಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ನಾಟ್ ಕಾಲ್ಡ್ ದ ಮಿನಿಸ್ಟರ್ ಆಲ್ಸೋ. ಯುವರ್ ಮಿನಿಸ್ಟರ್ ಈಸ್ ಫ್ರಮ್ ಮೈ ಪ್ಲೇಸ್ ಓನ್ಲಿ. ಐ ಕ್ಯಾಮ್ ಟು ನೋ ದಟ್ ಈ ಡಸಂಟ್ ಹ್ಯಾವ್ ಪವರ್ ಅಗೇನ್ಸ್ ದಿಸ್ ಡಿ ಒ ಪಿ. ಐ ಗಾಟ್ ಎ ಲೆಟರ್ ಅಂಡ್ ಈ ಸೆಂಡ್ ಮಿ ಅ ಲೆಟರ್ ಸ್ಟೇಟಿಂಗ್ ದಟ್ ಇಟ್ ಈಸ್ ವಾಟ್ ಈ ಹ್ಯಾಸ್ ಸೆಂಟ್ ಅರೌಂಡ್ ಟೂ ಇಯರ್ಸ್ ಬ್ಯಾಕ್. ಟಿಲ್ ಡೇಟ್ ವಿ ನೋ ಕರೆಸ್ಪಾಂಡೆನ್ಸ್ ಫ್ರಮ್ ಹಿಸ್ ಆಫೀಸ್. ಸೊ ಓನ್ಲಿ ಐ ಹ್ಯಾವ್ ನಾಟ್ ಇನ್ವೈಟೆಡ್ ಹಿಮ್ ಬಿಕಾಸ್ ಐ ವಿ ಫೀಲ್ ದಟ್ ಇಟ್ ಈಸ್ ಆಲ್ಸೋ ಅನದರ್ ಮೀಟಿಂಗ್ ಈಸ್ ಎ ವೇಸ್ಟ್ ಆಫ್ ಮನಿ. ಎನಿ ಮೀಟಿಂಗ್ ಮಸ್ಟ್ ಬಿ ವೆರಿ ಪರ್ಪಸ್ಫುಲ್. ಬಟ್ ಸೊ ಓನ್ಲಿ ಯು ಆರ್ ನಾಟ್ ಕಾಲ್ಡ್ ದಟ್ ಲೆಟರ್ ಆಲ್ಸೋ. ಐ ಕ್ಯಾನ್ ಗಿವ್ ಅ ರೆಫರೆನ್ಸ್ ದಟ್ ಸಪ್ರೇಟ್ ಲೆಟರ್ ವಾಟ್ ಈ ಹ್ಯಾಸ್ ಸೆಂಟ್ ದಟ್ ಈಸ್ ಟೂ ಇಯರ್ಸ್ ಓಲ್ಡ್. ಇಟ್ ಈಸ್ ಸ್ಟಿಲ್ ಪೆಂಡಿಂಗ್. ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಆ್ಯಂಡ್ ಗೋಯಿಂಗ್ ಥ್ರೂ ದಿಸ್ ಒನ್ ವೆನ್ ವಿ ಕಮ್ ಟು ದಟ್ ಇಸ್ ಬಿಕಾಸ್ ಎನ್ ಪಿ ಪಿ ಚೇರ್ಮನ್ ಸರ್ ಆಲ್ಸೋ ಹ್ಯಾಸ್ ಗಿವನ್ ಒನ್ ಕ್ಲಾರಿಫಿಕೇಶನ್. ಶಂಭು ಕೋಲೇಕರ್ ಆಲ್ಸೋ ಗಿವ್ ಮಿ ಎ ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ ಮಾರ್ಜಿನ್ಸ್. ದಟ್ ಮಾರ್ಜಿನ್ಸ್ ಹ್ಯಾಸ್ ನಾಟ್ ಬೀನ್ ಫಿಕ್ಸ್ಡ್ ಫಾರ್ ಹೋಲ್ಸೇಲರ್ಸ್. ದಟ್ ಈಸ್ ಒನ್ ಪಾಯಿಂಟ್. ಸೆಕೆಂಡ್ ಈಸ್ ಇಟ್ ಈಸ್ ಫಿಕ್ಸ್ಡ್ 16% ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ಇನ್ ಫಿಕ್ಸಿಂಗ್ ಎನ್ ಇಲಿಯಮ್. ಆ್ಯಂಡ್ ಇವಾಗ ಗಾನ್ ಆನ್ ರಿವರ್ಸ್ ಸೈಡ್ ವೆರ್ ಇಟ್ ಈಸ್ ಕಮಿಂಗ್ ಫಾರ್ 13.41%. ಅಂಡ್ ಮೇಜರ್ಲಿ ವಾಟ್ ಅವರ್ ಪ್ರಾಬ್ಲಮ್ ಇಸ್ ದ್ಯಾಟ್ ಸಿ ಅರ್ಲಿಯರ್ ದೇರ್ ವಾಸ್ ಎ ಸಿಸ್ಟಮ್ ಆಫ್ ದಿಸ್ ಮ್ಯಾಪ್. ನೌ ಯು ಆರ್ ಕಮ್ ಆನ್ ಮಾರ್ಕೆಟ್ ಬೇಸ್ಡ್ ಪ್ರೈಸ್. ಐ ಡೋಂಟ್ ನೋ ಹೌ ದ ಗೌರ್ಮೆಂಟ್ ಹ್ಯಾಸ್ ಕಮ್ ಬಿಕಾಸ್ ವಿ ಆರ್ ಆಲ್ಸೋ ಪಾರ್ಟಿ ಆಫ್ ದ ಗ್ರೂಪ್ ಆಫ್ ಮಿನಿಸ್ಟರ್ ವೇರ್ ಮೈ ಸೆಕ್ರೆಟರಿ ಹ್ಯಾಸ್ ರೆಪ್ರೆಸೆಂಟೆಡ್ ದೇರ್. ಅಂಡ್ ಐ ಎಮ್ ಎಸ್ ಡಾಟಾ ಆಸ್ ಫಾರ್ ಆಸ್ ಮೈ ನಾಲೆಜ್ ಇಸ್ ಕನ್ಸರ್ಡ್ ಇಟ್ ಈಸ್ ಇನ್ ದಿ ಹೋಲ್ಸೇಲ್ ಪ್ರೈಸ್. ಇಟ್ ಈಸ್ ನಾಟ್ ಇನ್ ದ ರಿಟೇಲ್ ಪ್ರೈಸ್. ಯು ಆರ್ ಟೇಕನ್ ಆನ್ ರಿಟೇಲ್ ಪ್ರೈಸ್. ಯು ಆರ್ ಗಿವನ್ ದಮ್ ಎ ಮಾರ್ಕೆಟ್ ಬೇಸ್ಡ್ ಪ್ರೈಸ್ ಫಾರ್ ಫಿಕ್ಸ್ ಆನ್ ಯು ಆರ್ ಫಿಕ್ಸಿಂಗ್ ದ ಪ್ರೈಸ್ ಆನ್ ಮಾರ್ಕೆಟ್ ಬೇಸ್ಡ್ ಪ್ರೈಸ್. ಬಟ್ ಅನ್ಫಾರ್ಚುನೇಟ್ಲಿ ಯು ಆರ್ ನಾಟ್ ಫಿಕ್ಸಿಂಗ್ ಅಸ್ ಮಾರ್ಕೆಟ್ ಬೇಸ್ಡ್ ಪ್ರಾಫಿಟ್. ವೈ ಯು ಆರ್ ಫರ್ಗಾಟನ್ ಟು ಗಿವ್ ಅಸ್ ಮಾರ್ಕೆಟ್ ಬೇಸ್ಡ್ ಪ್ರಾಫಿಟ್. ಅಂಡ್ ಫಾರ್ ಫಸ್ಟ್ ಟೂ ಇಯರ್ಸ್ ವಿ ಆರ್ ಜಸ್ಟ್ ಟ್ರಾವೆಲಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ ವೇಸ್ಟಿಂಗ್ ಅವರ್ ಮನಿ. ಇಟ್ಸ್ ಆಫ್ ನೋ ಯೂಸ್. ಅಂಡ್ ಈವನ್ ಗಿವಿಂಗ್ ಮೆಮೊರಂಡಮ್ ಈಸ್ ಆಫ್ ನೋ ಯೂಸ್. ಅಂಡ್ ವಾಟ್ ಐ ಫೀಲ್ ಪರ್ಸನಲ್ಲಿ ಡಿ ಪಿ ಸಿ ಒ 13 ಇಟ್ಸೆಲ್ಫ್ ಇಟ್ ಈಸ್ ಜಸ್ಟ್ ಬೋಗಸ್. ಇಟ್ ಈಸ್ ನಾಟ್ ಡೂಯಿಂಗ್ ಗುಡ್ ಫಾರ್ ಜನರಲ್ ಪಬ್ಲಿಕ್. ವೆನ್ ಯು ಆರ್ ಗಿವನ್ ಇನ್ ಮಾರ್ಕೆಟ್ ಬೇಸ್ಡ್ ಪ್ರೈಸ್ ಅಟ್ ದ ಸೇಮ್ ಟೈಮ್ ಯು ಆರ್ ಗಿವನ್ ಎ ಕ್ಯಾಲ್ಕುಲೇಷನ್ ಶೀಟ್ ಹೌ ದಿಸ್ ಎಕ್ಸಾಂಪಲ್ ಸಿಪ್ಲಾ ರ್ಯಾನ್ ಬ್ಯಾಗ್ಸ್ ದೇ ಆರ್ ಸೆಲ್ಲಿಂಗ್ ಗೂಡ್ಸ್ ಇನ್ ದ ನೇಮ್ ಆಫ್ ಜನರಿಕ್. ಯು ಆರ್ ನಾಟ್ ಏಬಲ್ ಟು ಡಿಫೈನ್ ವಾಟ್ ಈಸ್ ಜನರಿಕ್ ಅಂಡ್ ವಾಟ್ ಈಸ್ ಬ್ರ್ಯಾಂಡ್. ಅಂಡ್ ಯು ಆರ್ ಪ್ರೊವೈಡೆಡ್ ಬ್ರ್ಯಾಂಡ್ ವಿತ್ ದ ಸೇಮ್ ರೇಟ್. ಟುಡೇ ವಿ ಆರ್ ಫೀಲಿಂಗ್ ದ ಈಟ್ ಇನ್ ಎವ್ರಿ ಪಾರ್ಟ್. ದ ಗೌರ್ಮೆಂಟ್ ಈಸ್ ಕಮಿಂಗ್ ವಿತ್ ದರ್ ಓನ್ ದಿಸ್ ಒನ್ ಕೌಂಟರ್ ಇನ್ ಸೇಯಿಂಗ್ ದಟ್ ವಿ ಆರ್ ಗಿವಿಂಗ್ 50%. ಈವನ್ ದ ಮಿನಿಸ್ಟರ್ ಆಫ್ ದ ಗೌರ್ಮೆಂಟ್ ಡಸಂಟ್ ನೋ ಹೌ 50% ಲೆಸ್ ಕ್ಯಾನ್ ಬಿ ಗಿವನ್ ದಿಸ್ ಮೆಡಿಸನ್. ಯು ಹ್ಯಾವ್ ಟು ಕನ್ವೇ ದಿಸ್ ಮೆಸೇಜ್ ಟು ದಿ ಮಿನಿಸ್ಟರ್ ಸೇಯಿಂಗ್ ದಮ್ ದಿಸ್ ಈಸ್ ಲೈಕ್ ದಿಸ್. ವಿ ಆರ್ ಅಲೋಡ್ ದಮ್ ಮಾರ್ಕೆಟ್ ಬೇಸ್ ಪ್ರೈಸ್. ದ ಸೇಮ್ ಪ್ರೈಸ್ ಇಸ್ ಫಾರ್ ಜನರಿಕ್ ಆಲ್ಸೋ. ಸೊ ಓನ್ಲಿ ದೇ ಆರ್ ಏಬಲ್ ಟು ಗಿವ್ 50%. ಇಫ್ ಎ ಕನ್ಸ್ಯೂಮರ್ ಕಮ್ಸ್ ಟು ಅವರ್ ಶಾಪ್, ಈ ಎಕ್ಸಾಂಪಲ್ ಯಾಸ್ ಫರ್ ಎ ಬ್ರ್ಯಾಂಡೆಡ್ ಪ್ರಾಡಕ್ಟ್. ಇಫ್ ಯು ಸೇ ದಟ್ ಇಫ್ ಯು ಆಸ್ 50%, ಹೌ ಕ್ಯಾನ್ ವಿ ಗಿವ್ ಇಮ್ 50% ವೆನ್ ಯು ಆರ್ ಅಲೋವಿಂಗ್ ಅಸ್ 13.41%? ವಿ ಆರ್ ಟೇಕಿಂಗ್ ಟು ಮಚ್ ಆಫ್ ಪೇನ್. ಆ್ಯಕ್ಚುಲಿ ವಿ ಹ್ಯಾವ್ ಟು ಸರ್ವೈವ್ ಬಿಕಾಸ್ ನೌ ವಿ ಆರ್ ನಾಟ್ ಏಬಲ್ ಟು ಸರ್ವೈವ್ ಬಿಕಾಸ್ ಲಾಸ್ಟ್ 3 years ವಿ ಆರ್ ನಾಟ್ ಏಬಲ್ ಟು ಗೆಟ್ ದ ಡಿ ಸಿ ಜಿ ಆಲ್ಸೋ. ಇ ವಿಲ್ ನೆವರ್ ಕಮ್ ಟು ಬ್ಯಾಂಗ್ಳೂರ್ ಅಟ್ ಆಲ್. ಇ ವಿಲ್ ಕಮ್ ಫಾರ್ ಅದರ್ ಫಂಕ್ಷನ್ಸ್, ಇ ವಿಲ್ ನೆವರ್ ಕಮ್ ಟು ಬ್ಯಾಂಗ್ಳೂರ್. ದ ಡಿ ಸಿ ಸಿ ಕಮಿಷನ್ ಬಿಕಾಸ್ ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಪ್ರಾಬ್ಲಮ್. ವಿ ಹ್ಯಾವ್ ಅಲೋಡ್ ಎಫ್ ಡಿ ಎ.
you are giving good market-based price for the manufacturers. You have actually killed the retailers and wholesalers without fixing a margin. And when I got this letter, that is, this has been based on IMS data, and we are fixing this rate, and we are not able, we have not fixed any margin for wholesalers, then why the purpose of wholesale license, why we wanted a wholesale, let the company directly supply to the retailer? Why you wanted a wholesaler? And another department, without any knowledge, it is issuing wholesale license. This is the first kind we see in the drug department. They have both license, that is wholesale and retail license. I have never seen anywhere in any country, in any other departments, bifurcating it as wholesale and retail. We have a wholesale and retail license. Actually, Saab tried with a super stockist license, but unfortunately it failed in PBS chairman Saab. I did not attend that meeting because that day it was budget day for in Bangalore for us. So now what the problem is that earlier that excise was out, today excise is in, but the manufacturer gives us margin minus excise, making huge money in the guise of excise. Example, if it is 100 rupees, he is paying on 60 rupees, around 96, 9 rupees 60 paisa, he is not giving margin for 9 rupees 60, that 9 rupees 60 paisa excise duty. And the government is blind because you are not able to fix the margin or price. If you are not able to fix a price for the wholesaler, other than the NLM drugs, why we want a DPCO? Just withdraw it, let it be the open market. That is the problem we are facing. Now I have come to a conclusion, because DPCO is conferred under Essential Commodity Act, Essential Commodity Act doesn't mention wholesale rate, so you are not able to find a wholesale rate. So if you wanted to fix a wholesale rate, that is wholesale margin, you have to go to the Essential Commodity Act, there the amendment, that the rule has to be changed, fixing a margin for wholesaler also, then only this can also be done, otherwise it cannot be done. Now we have several problems. The problem is regarding margin, because when ministers, they wanted, ministers and MPs and MLS wanted more salary, more allowance, more power, more water, what we wanted? Why? We also wanted, and unfortunately they are not paying electricity bill also, but we are paying electricity bill, and it is our tax money, and we are paying it on MRP advance money, 7.5% we are paying in Karnataka, and that money is used just to pressure us only. See, here we are not finding anywhere, anyone here, DOP, that is, and it comes under Chemical and Fertilizer Minister. The enforcement office is NPPA. Where you have a subordinate office in other states, it can be enforced. Who is going to enforce DPCO 2013? You tell us me first. Drug department doesn't have, because drug department, they are B farm and M farm. First, they must have that also, how to calculate taxation, if they want to know that exactly how, whether it is the price is rising or ceiling price is gone or not. You must have a legal cell. You must have a subordinate office in every state. Otherwise, withdraw the DPCO 2013, ask the minister to enjoy money with the manufacturer. So when I spoke to NPPSR, last time sir told me that there will be around 6 or 5 people in every state. See, one small issue, your DPCO 28A were refusal to sell. Till today, we are not able to find an enforcement officer who can punish that fellow. Only I am fighting against it, except Wade in Maharashtra. He is the only person in the entire country who had the guts to take a decision. And today, see, when you come to that one, you must have a payment policy also. When you say you cannot refuse it, you must say how to pay it also. When you don't have a payment policy, what is the use of the DPCO? You have given so many classes, punishment, everything, the class that actually it goes to that CPC. But who is going to do that one? You tell me, example, NPPA office, they are fixing a price. To my surprise, this is the first time I have seen no company has withdrawn that old product rates until it was sold in the market.
Even now, if a price is fixed, company thinks that they have 45 days grace period to sell it. They don't think that 45 days is only to withdraw. We are having a problem. And who is punished? I have written a letter to the manufacturer also that we are not responsible. We are only a commission agent. We are not even regulated. We are not recognized by the act. Then how can we be the party for any problem, technical problem in the drug, including this price ceiling price? So different people, different department, including a legal department, has to be attached to enforce this DPCO. Otherwise, it has to be withdrawn. For as far my knowledge, it is better to withdraw that one. Because for the last 2.5 years, nothing will happen. Because 1996, it took 2013. When I spoke to them, they said it took 19 years. If you give me opportunity, I will give within 1 month a beautiful draft of DPCO 2015. If you want to present it, that amount, you send it to the central government. If you wanted to really do good to the general public, you do it. You have the power. Your pen has the power to do it. Your one signature will do many good things to the people of the country. And many formulations, including biotech products, anti-cancer, oncology products, we do not have a formulation. They are all single formulation. You are given the same price, 88,000, 1,25,000, 1,30,000. It has been sold for 35,000. And the patient also dies. The most beauty in oncology is that all his money is being spent and all his property has been kept under loan. He will die. All these things are imported biotech. It comes from outside. It doesn't have a price. Same thing is happening. Please note on this diabetic insulin. I am fighting it for the last 2 years. When I came to SAR also, I spoke. Are you insulin? It has to be brought down to 65 or 70 rupees because there is no competitors. You have taken only two parties in the market and you have given them a price. Because that price, more diabetic patients are coming into the fold. Because insulin people are doing so much of unethical trade, they are paying so much of money to the doctor. So doctor makes a patient diabetic. Please take note that one. See that insulin. Or we will also fight for that one. We say that we need insulin. But we say that we don't need insulin to the new people. Let the old people continue with the insulin, not the new people. And the definition of drug is not been in the DPCO. Incorporate that definition in the DPCO of drug, because all surgical goods are sold 100 times in your multi-speciality hospital. 1 rupee, 40 paisa syringe is sold for 4 rupees in Apollo hospital. So you don't have, you are not fixed the price. I spoke to the chairman, sir, at the time. I requested him for stunt and orthopedic stunt. And sir told me that he will issue a notice. He has issued a notice. You first incorporate that drug, then only all this will come into the force. See, a person, if he is admitted to a hospital, daily 20 to 30 syringes has to be put for every injection, they will put one syringe. If you have more insurance, they will keep you for more days. If you have less insurance, they will keep you for less days. Only we have become sandwiched in between the manufacturer and everything. Now we don't have a business security because the government has allowed FDA also. Today we are in the road. Actually we are in the road because e-governance, everyone is online. And so many people, as per my interaction with so many officers, if they don't feel bad, so many people don't know their own act and rules. Then how can they implement that one? For this one meeting, I have postponed 13 days only for Srinivasan, sir. Because by his pen, at least some good things have happened in his country. I respect his finger and his pen. You are the people who are amending that one. Please do something for that one. And you, when you are doing that one, keep it in mind. There is a trade, wholesaler and retailer. They also must be sufficient. If you are giving 16%, when it comes to 13.4%, if I do 10,000 rupees per day, how much I will earn? 1,341. My wife will be not with me because that money is not sufficient. It will not sufficient. When the minister wanted triple, four times money, he wanted 1,50,000 water, he wanted so much big bungala, class one aeroplane, class two aeroplane, railway class for his relative, companion, everything. I am also common man, I cannot live with 40 rupees per day. I need money. If you don't give money, what we have to do? We will do some other forum, we will get money.
which will be against the law, against your act, against your rules, against your order. So this has to be taken very seriously, because I have sent this everything to including Prime Minister. Everyone sends me a letter that we have received that one. But after that, nothing will happen. One chair. So unfortunately, I thought Subraj also, he's also a good person. He also spoke to me 1.5 hours, because I respect poor people when they call us, keep us, because the first meeting was given in Delhi by Srinivasan sir only to me. That day I was not able to meet him. The second day he gave me. Yeah, the better chair. Then, see, on that day what happened? I met Subraj sir, then DOP, then Anand Kumar. The next day, sir called me by 2:30. He gave me appointment. I was with him for 1.5 hours. That day also, I told the same thing to sir. Your pen makes so many things. In one signature, you can do a lot of good things. Unfortunately, he has been shifted to Sports Authority. He is not a chairman. Anytime he will be removed from the chairmanship, his additional charge will go. Again, new chairman will come. Again, I have to go to flashback. I have to rewind it to him. So nothing will happen. Please do something. Take it seriously, because we are on the roads. One side, the manufacturer is killing us. Another side, the government is killing us in the name of generics. And we are in the platform. The third part is the online, the FDA, with huge money. They are trying to kill us. And we have a profession. We don't have PF. We don't have money. We don't have anything. Only it is just like, if it runs, our shop runs, we will be able to survive. If our shop doesn't run, we are out. What today you are doing is that you are making manufacturer more richer. You are making the retailer to become a worker with him. That is what the DPCO is doing. And if really the sense is that why NELM, you bring all the formulation, even one small nimuslide, it will kill pain. It is also national, it is also essential medicine only. Why you are selecting a formulation for essential medicine? If it is complete DPCO, every formulation has to come as per the definitions of. Sir, with your permission, Madam Sir. Sir, with your permission. Srinivasan sir, with your permission, I will cut your subject and I will go to Minister's subject, because he is going out. Kader Sahib, file kudu. Kader Sahib, bandavare, last time I had deep points, easily I had deep points. Deep points. Last time inge bandro bari santosha bari olle vyakti nalige maryade kodu anta avaru man of words aitala idu nanna personal nanu first meet madidaga naavu basement helidvi immediate antandro ide date ide last year naru avaru helde naavu cut maadi kodtivi bill aagagalla aitala kashta ide illa naavu full strip e martivi adakke ni maadi anta adna avaru maat kottru madidru avaru helidu onde ಔಷಧಿಗಳು ಕೊಡುವಾಗ ಈ ನಾರ್ಕೋಟಿಕ್ ಔಷಧಿಗಳು ಮಾತ್ರ ಕೊಡಬೇಡಿ ಕರೆಕ್ಟಾಗಿ ಮಾರಿ ಅದನ್ನ ಅಂತ ಅದು ಮಾಡಿದ್ರು ಶೆಲ್ಡ್ H1 ಬಗ್ಗೆ ಹೇಳಿದೆ ಅದು ಮಾಡಿದ್ರು ಇವಾಗ ಖಾದರ್ ಸಾಹಬ್ ಹತ್ರ ಮನವಿ ಕೊಡ್ತಾ ಇದ್ದೀನಿ ಕೊಟ್ಟರು ಅದು ಕದು ಫೈಲಲ್ಲಿ ಐತೆ ಹಾಂ ವೆರಿ ಸಿಂಪಲ್ ಜಾಸ್ತಿ ಏನಿಲ್ಲ ಅದು ಭಾರಿ ಸಿಂಪಲ್ ಸರ್ ಬೇರೇನೂ ಇಲ್ಲ ಲಾಸ್ಟ್ ಟೈಮ್ ನೀವು ನನಗೊಂದು ಮಾತು ಕೊಟ್ಟಿದ್ರಿ ನನ್ನ ಕೈಗೆ ಏನಾಗುತ್ತೋ ಅದು ನಾನು ಮಾಡ್ತೀನಿ ಅಂತ ಸೊ ನಾನು ಡ್ರಗ್ ಕನ್ಸಲ್ಟೇಟಿವ್ ಕಮಿಟಿ ಅಂತೇಳಿ ಲೈಸೆನ್ಸ್ ಗ್ರ್ಯಾಂಟ್ ಮಾಡೋದಕ್ಕೆ ಒಂದು 27 ಥರ ಒಂದು ಕೊಟ್ಟಿದೆ ಈ ಥರ ಕನ್ಸಿಡರ್ ಮಾಡಿ ಲೈಸೆನ್ಸ್ ಕೊಡಬೇಕು ಇಲ್ಲಾಂದರೆ ಔಷಧಿ ಥರ ಇರಲ್ಲ ಅಂತೇಳಿ ಅದು 2.5 ವರ್ಷ ಆಯಿತು ಅದು ಇನ್ನೊಂದು ಡ್ರಗ್ ಕಂಟ್ರೋಲ್ ಇದ್ರು ಅವರಿಂದ ಹೋಯಿತು ಅಲ್ಲಿಂದ ಹೋಯಿತು ಪಾಪ ಡ್ರಗ್ ಕಂಟ್ರೋಲ್ ನಮ್ಮ ಕೈಗೆ ಸಿಗ್ತಾ ಇಲ್ಲ ಜಿ ಎನ್ ಸಿಂಗ್ ಅವರು ಮಾಡಲ್ಲ ಅವರ ಸಿ ಡಿ ಎಸ್ಕೋ ಅಂತೇಳಿ ಆದರೆ ತಾವು ಮಾಡ್ಬೋದನ್ನ ಅದು ಸ್ಟೇಟ್ ಅಮೆಂಟ್ಸ್ಮೆಂಟ್ ಅಡ್ಮೆಂಟ್ಸ್ನಲ್ಲಿ ಮಾಡ್ಬೋದು
ನೀವು ಆ ಸ್ಟೇಟ್ ಅಮೆಂಡ್ಮೆಂಟ್ಸ್ ಎಲ್ಲ ಅದು ಮಾಡಿದ್ರೆ ಒಂದು ಔಷಧಿ ಅಂಗಡಿ ಬರ್ಬೇಕಂದ್ರೆ ಬೆಂಗಳೂರಿಗೆ ಇನ್ನು 10 ವರ್ಷ ಆಗುತ್ತೆ. ದಯವಿಟ್ಟು ಅದನ್ನ ನೋಡಿ, ನೀವೇ ಮಾತು ಕೊಟ್ಟಿದ್ದೀರಾ, ಆ್ಯಕ್ಟಲ್ಲಿ ಪರ್ಮಿಷನ್ ಇದೆ, ಡಿ ಸಿ ಸಾಹೇಬ್ರಲ್ಲಿ ಇದ್ದಾರೆ, ಅಟ್ಯಾಚ್ ಮಾಡಿದ್ದೀನಿ, ಒಂದು ಕಮಿಟಿ ಮಾಡಿ ಒಂದು ತಿಂಗಳಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿ ಅದನ್ನ ಮಾಡ್ಬೋದು. ಅಟ್ಲೀಸ್ಟ್ ನೀವು 50% ಮಾಡಿದ್ರೂ ಸುಮಾರು ಜನ ಉಳ್ಕೊತಾರೆ ಔಷಧಿ ಅಂಗಡಿಯವರು. ನೀವು ಮಾಡಿಲ್ಲ ಅಂದರೆ ಇನ್ಮೇಲೆ ಔಷಧಿ ಅಂಗಡಿಯವರು ಇರೋ ಸಿಕ್ಕೋದೇ ಇಲ್ಲ. ಡ್ರಗ್ ಇನ್ಸ್ಪೆಕ್ಟ್ರ್ಗಳಿಗೆ ಅಂಗಡಿನೇ ಸಿಕ್ಕಲ್ಲ ಇನ್ಸ್ಪೆಕ್ಷನ್ ಮಾಡೋದಕ್ಕೆ. ಆನ್ಲೈನ್ಗೆ ಆನ್ಲೈನ್ ಒಂದು ಕೊಟ್ಟಿದ್ದೀನಿ ಸರ್, ಅದು ಆ್ಯಕ್ಟ್ ಪ್ರಕಾರ ಇಲ್ಲ, ಕ್ಲಾರಿಫಿಕೇಷನ್ ಮಾಡಿದ್ದಾರೆ. ಬಟ್ ಅಲ್ಲಿ ಒಂದು ಸ್ಮಾಲ್ ವರ್ಡ್ ಐತೆ ಶೆಡ್ಯೂಲ್ ಫಾರ್ಮುಲೇಷನ್ ಅಂತಂದರೆ ಅದು ಹೆಚ್ಚು ಕಮ್ಮಿ ಆಗ್ತದೆ. ಬೇರೆ ಶೆಡ್ಯೂಲ್ ಫಾರ್ಮುಲೇಷನ್ ಮಾತ್ರ ಆನ್ಲೈನ್ ಮಾಡೋಕ್ಕಾಗಲ್ಲ, ಬೇರೆದಕ್ಕೆಲ್ಲ ಮಾಡ್ಬೋದಾ ಅಂತ ಅದೊಂದು ಮಾಡ್ಬೇಕು. ನಮ್ಮ ಆ್ಯಕ್ಟ್ ಪ್ರಕಾರ ಆನ್ಲೈನಲ್ಲಿ ಯಾರು ವ್ಯಾಪಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಕ್ಟ್ ಪ್ರಕಾರ ಅಂಗಡಿಗೆ ಹೋಗ್ಬೇಕು, ಲೈಸೆನ್ಸ್ ಕೊಟ್ಟಿದ್ದು ಅದೇ ಜಾಗ, ಅದೇ ಜಾಗದಲ್ಲಿ ಹೋಗಿ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಐಟಮ್ ತೊಗೋಬೇಕು, ಒರಿಜಿನಲ್ ಪ್ರಿಸ್ಕ್ರಿಪ್ಷನೇ ಕೊಡಬೇಕು. ಕಾಪಿ ಗೀಪಿ ಎಲ್ಲ ಮಾಡೋಕ್ಕಾಗಲ್ಲ, ಇಮೇಲ್ ಎಲ್ಲ ಮಾಡೋಕ್ಕಾಗಲ್ಲ, ಇಮೇಲ್ ಎಲ್ಲ ಮಾಡೋಕ್ಕಾಗಲ್ಲ. ಒಂದು ಡ್ರಗ್ ಕಂಟ್ರೋಲ್ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಈ ಆನ್ಲೈನ್ ಯಾರು ಮಾಡ್ತಾಯಿದ್ರೆ ಹೋಮ್ ಡೆಲಿವರಿ ಯಾರು ಮಾಡ್ತಾರೆ ಅವ್ರಮೇಲೆ ರೈಡ್ ಮಾಡಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಅದು ಯಾರನ್ನ ಇರಲಿ, ಯಾರು ಮಾಡ್ತಾರೋ ಅವ್ರನ್ನ ಕ್ಯಾನ್ಸಲ್ ಮಾಡಿ, ಆಯಿತಾ? ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಈ ಔಷಧಿನಲ್ಲಿ ಯಾರನ್ನ ಬಂದುಬಿಟ್ಟು ಈ ಯಾವುದು ಈ ಪೆನ್ಸಿಲ್ ಕೋರಕ್ಸ್ ಈ ಥರ ಔಷಧಿಗಳು ಕೊಡ್ರಿ, ನೀವು ಮಾಡಿ ಸರ್, ನಾನು ಇಂಟರ್ಫೇರ್ ಆಗಿಲ್ಲ. ಇವಾಗಲೂ ಹೇಳ್ತಾ ಇದ್ದೀನಿ, ಯಾರನ್ನ ಬಿಲ್ಲಲ್ಲಾಗಲಿ ಅದು ಬಿಲ್ ವಯಲೇಷನ್ ಆಗುತ್ತೆ ಆ್ಯಕ್ಟ್ ಪ್ರಕಾರವಾಗಿ. ಹೋಮ್ ಡೆಲಿವರಿ ಅಂತ ಹಾಕಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಆನ್ಲೈನ್ ಅಂತಂದರೆ ಆಚೆ ಕಳಿಸಿ. ಡಿಜಿಟಲ್ ಸಿಗ್ನೇಚರ್ ಪ್ರಿಸ್ಕ್ರಿಪ್ಷನ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ಆ್ಯಕ್ಟ್ ರೂಲ್ಸು ಅದಕ್ಕೆ ಕೋಆರ್ಡಿನೇಟ್ ಮಾಡಲ್ಲ. ಸೊ ಆನ್ಲೈನ್ ಅನ್ನೋದು ಕ್ಲೋಸ್ ಅಷ್ಟು ಸದ್ಯಕ್ಕಿಲ್ಲ. ಅದರೊಳಗೆ ಇನ್ನೊಂದು ಕೊಟ್ಟಿದ್ದೀರಾ ಸೆಂಟ್ರಲ್ ಅಂತ, ಆ ಸೆಂಟ್ರಲ್ನ ನಾವು ಒಪ್ತಾನೇ ಇಲ್ಲ. ಆಮೇಲೆ ಸೆಂಟ್ರಲ್ ನಾವು ಡೈರೆಕ್ಟಿಗೆ ಸೇನೆ ತೊಗೊಂತೀವಿ. ನಮಗೆ ಲೈಸೆನ್ಸು ಕರ್ನಾಟಕ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೊಟ್ಟಾಯ್ತಾ, ಇಲ್ಲ ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ? ನಾವು ಅವ್ರ ಮಾತು ಕೇಳಲ್ಲ, ಅವ್ರನ್ನ ಸೇರಿಸಲ್ಲ. ಅವ್ರಿಗೆ ವರ್ಷಗಳಾದ್ರೆ ಅಲ್ಲಿ ಹೋದ್ರೆ ನಾವು ಡ್ರಗ್ ಸ್ಟ್ಯಾಂಡರ್ಡು ಅಂತ ಹೇಳ್ತಾರೆ, ಹೊತ್ತು ಬೇರೆ ಅಧಿಕಾರ ಎಲ್ಲ ಐತೆ. ಅವ್ರ ಡೈರೆಕ್ಟಿವ್ ಮೇಲ್ಗಡೆ ಲೈಸೆನ್ಸ್ ಗ್ರ್ಯಾಂಟ್ ಮಾಡೋ ಅಂತ ಕರ್ಮ ನಮಗೇನು ಬಂದೈತೆ? ಕರ್ನಾಟಕ ಸ್ಟೇಟ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂದರೆ ಹೆಸರಿಟ್ಟ ಮೇಲ್ಗಡೆ ಅದು ಕರ್ನಾಟಕ ಗೌರ್ಮೆಂಟ್ ವ್ಯಾಪ್ತಿಯಲ್ಲಿ ಬರುತ್ತೆ. ಅದಕ್ಕೆ ಮಿನಿಸ್ಟ್ರ್ ಇದ್ದಾರೆ, ಅವರೇ ಹೆಡ್ ಆಗ್ತಾರೆ. ಏನಿದು 5 ಮಿನಿಟ್ಸ್ ಇದಿಷ್ಟಕ್ಕೆ. ಖಾದರ್ ಸಾಹೇಬರಿಗೆ ಅದೇ ಒಂದು ಹೇಳ್ತಾ ಇರೋದು ನಾನು, ಯಾವುದು ಇದು ನೀವು ತಾವು ಮಾಡ್ಬೋದು, ನಿಮ್ಮ ಕೈಗೆ ಪವರ್ ಐತೆ, ನೀವು ಒಳ್ಳೇದು ಮಾಡಿದ್ದೀರಾ, ನೀವು ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ 5-2 ವರ್ಷ ನಾನು ನಿಮ್ಮ ಕಾನ್ಸ್ಟಿಟ್ಯೂಷನ್ ನಾನೇ ಕೆಲಸ ಮಾಡ್ತೀನಿ ಅದಕ್ಕೆ. ಆಮೇಲೆ ಖಾದರ್ ಸಾಹೇಬ್ಗೆ ಒಂದು ಮನವಿ, NPPA ಚೇರ್ಮನ್ ಪಕ್ಕದಲ್ಲಿ ಕೂತಿದ್ದಾರೆ, DOP ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ. ಸರ್ ಸರ್ ಯುವರ್ ಫ್ಲೈಟ್ ಕ್ಯಾನ್ ಐ ಕ್ಯಾನ್ ಮೇಕ್ ಇಟ್ ಟು 850, ನೋ ಪ್ರಾಬ್ಲಮ್, ಇಟ್ ವಿಲ್ ಗೋಟ್ 850 ಮಾಡೋದು ಸುರೇಶ, 850 ಮಾಡೋ, 850 ಐ ವಿಲ್ ಮೇಕ್ ಇಟ್, ಡೋಂಟ್ ವರಿ, 850 ಮಾಡೋ, ಅದು ಕ್ಯಾನ್ಸಲ್ ಆಮೇಲೆ ಮಾಡೋ, 850 ಮಾಡೋ ಅವ್ರ ಜೊತೆ. ಯು ಕ್ಯಾನ್ ಗೋ ವಿತ್ ಶ್ರೀನಿವಾಸ ಸಾಬ್, ಐ ವಿಲ್ ಮೇಕ್ ಆಲ್ ಅರೇಂಜ್ಮೆಂಟ್ಸ್ ಆಫ್ಟರ್ 7 o'clock ಫಾರ್ ಯುವರ್ ನಮಾಸ್ ಎವ್ರಿಥಿಂಗ್. ಐ ಆಮ್ ಆಲ್ಸೋ ಗಾಡ್ ಫಿಯರಿಂಗ್ ಮ್ಯಾನ್, ಐ ರೆಸ್ಪೆಕ್ಟ್ ಯು, ಬಟ್ ಪ್ಲೀಸ್ ಲಿಸನ್ ಅವರ್ಸ್ ಆಲ್ಸೋ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಡಿ ಅದು ಮಾಡೋ ಸರ್, ಇದು ಫ್ಲೈಟ್ ಟಿಕೆಟ್ ಮಾಡೋ ಸರ್. ನೀವು ಜನತಾ ಬಜಾರ್, ಏ ಸೈಲೆನ್ಸ್ ಪ್ಲೀಸ್, ಜನತಾ ಬಜಾರ್ ಅಂತ ಇವಾಗ ಅದೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ, 50% ಕಮ್ಮಿಗೆ ನಾವು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಯಾಕೆ ಸರ್ ಇಷ್ಟು ದೊಡ್ಡ ಗೌರ್ಮೆಂಟು ಇದು 50% ಹೆಂಗೆ ಕಮ್ಮಿ ಕೊಡ್ದಂತ ನೀವು ಆಲೋಚನೆ ಮಾಡಿಲ್ಲ? ನೀವು 50% ಕೊಡೋದು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಈ 50% ಹೆಂಗೆ ಕೊಡ್ದಂತ ನೀವು ಯಾಕೆ ಆಲೋಚನೆ ಮಾಡಿಲ್ಲ? ಅಂದರೆ ಔಷಧಿನಲ್ಲಿ 2000% ಲಾಭ ಐತೆ, ಅದೇ ನಾವು ಅವ್ರಿಗೆ ಹೇಳ್ತಾ ಇರೋದು. ಆ ಜನರಿಗೆ ಅಂತೇಳಿ ಆ 50% ನೀವು ಕಮ್ಮಿ ಮಾಡೋದಕ್ಕಿಂತ ಅದೇ ಕಂಪ್ನಿ ಅವನಿಗೆ 50% MRP ಕಮ್ಮಿ ಮಾಡಿ ಕೊಡು ಅಂತೇಳಿದ್ರೆ ಅದಕ್ಕೊಂದು ಬೆಲೆ ಇರ್ತಾ ಇತ್ತಲ್ಲ ಸರ್. ಅದೇ ಒಂದು ವ್ಯಾಪಾರಿ ಅಲ್ಲಿ ತೊಗೊಳ್ಳೋ ನಮ್ಮ ಅಂಗಡಿಗೆ ಬಂದು ಅಲ್ಲಿ 50% ಕೊಡ್ತಾರೆ, ನೀವ್ಯಾಕೆ 50% ಕೊಡ್ತಾ ಇಲ್ಲ ಅಂತ ನಮ್ಮ ಮೇಲೆ ಜಗಳಕ್ಕೆ ಬೀಳ್ತಾರಲ್ಲ, 13% ಲಾಭ ಕೊಡ್ತಾರೆ ಹೊರತು 2 ವರ್ಷದಿಂದ ಗಲಾಟೆ ಮಾಡ್ತಾಯಿದ್ದೀನಿ ನಾನು, 2 ವರ್ಷದಿಂದ ಹಿಂದೆ ಬಿದ್ದಿದ್ದೀನಿ, ಅದೇ ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು. ದಯವಿಟ್ಟು ಅದಕ್ಕೆ ಒಂದು ಹಾಕಿ, ನಾವು ಅದು ಹೇಗೆ ಕೇಳಿದ್ದೀವಿ, ಜನ್ರಿಗೆ ಸಪ್ರೇಟ್ ಮಾಡಿ, ಬ್ರ್ಯಾಂಡೆಡ್ ಸಪ್ರೇಟ್ ಮಾಡಿ, ಪ್ರೈಸು ಎರಡಕ್ಕೂ ಮಾಡಿ ಸಪ್ರೇಟ್ ಮಾಡಿ, ಪ್ರೈಸ್ ಕಂಟ್ರೋಲ್ ಪ್ರೈಸ್ ಅಂತ ಹೇಳಿದ್ವಿ, ಸೀಲಿಂಗ್ ಪ್ರೈಸ್ನ, ಇದು ಕೊಟ್ಟು 2 ವರ್ಷದಿಂದ ಆಗಿಲ್ಲ. ಜನರಿಗೂ ಗೊತ್ತಾಗಬೇಕು ಇದು ಜನರಿಗೂ, ಅಂದರೆ ಅದನ್ನು ಡಿಫೈನೇ ಮಾಡಿಲ್ಲ ಅವರು, ಇದು 25 ಪೈಸೆಗೆ ಸಿಕ್ಕೋದು, ಆದರೆ 20 ರೂಪಾಯಿ MRP ಐತೆ, ನಾವು 10 ರೂಪಾಯಿ ಕೊಡ್ತೀವಿ, 9 ರೂಪಾಯಿ 80 ಪೈಸೆ ಗೌರ್ಮೆಂಟ್ಗೆ ಲಾಭ ಬರುತ್ತೆ ಅಂತ. ನೀವು ಕೊಡ್ತಾ ಇರೋ ಔಷಧಿನಲ್ಲಿ 30% ಲಾಭ ಜಾಸ್ತಿ ಐತೆ, ನೀವು 50% ಕಮ್ಮಿ ಕೊಟ್ರೇನು 30% ಜಾಸ್ತಿ ಲಾಭ ಐತೆ. ನಾವು ಏನಕ್ಕೆ ಅಂತಂದರೆ 5 ವರ್ಷ ನಮ್ಗೆ ಮಿನಿಸ್ಟರ್ ಸಿಕ್ಕಿಲ್ಲ, ಲಾಸ್ಟ್ 5 ಇಯರ್ಸ್ ಮಿನಿಸ್ಟರ್ ಇದ್ದಿಲ್ಲ, ಹೆಲ್ತ್ ಮಿನಿಸ್ಟರ್ ಸಿಕ್ಕಿಲ್ಲ ನಮ್ಮ ಕೈಗೆ. ಅದಕ್ಕೆ ಮುಂಚೆ ಕಡೆ 1-2 ಸಲ ಟ್ರೈ ಮಾಡಿದ್ವಿ, ಅಷ್ಟು ಬಗ್ಗೆ ಗೌರ್ಮೆಂಟ್ ಬಿದ್ದೈತದ್ದು.
ಈವಾಗಲೇ 2 ವರ್ಷದಿಂದ ನಾವು ಗೌರ್ಮೆಂಟ್ ಮಿನಿಸ್ಟರ್ ನೋಡ್ತಾ ಇರೋದು ಹೆಲ್ತ್ ಮಿನಿಸ್ಟ್ರಿಗೆ, ನಮ್ಮ ಸಬ್ಜೆಕ್ಟೇ ಇಲ್ಲ. ಅದಕ್ಕೆ ಮುಂಚೆ ನಿಮ್ಮ ಹೆಲ್ತ್ ಸೆಕ್ರೆಟ್ರಿ ಇದ್ದರು ರಿಜೆಕ್ಟೆಡ್, ಇವಾಗಿರೋ ಹೆಲ್ತ್ ಸೆಕ್ರೆಟರಿ ರಿಜೆಕ್ಟೆಡ್. ಆಮೇಲೆ ಅವ್ರು ಯಾಕೆ ಸರ್ ಸೆಕ್ರೆಟರಿ ಆಗಿರ್ಬೇಕು, ಬೇರೆಯವ್ರಿಗೆ ಹಾಕಿ. ಒಂದು ಇಂಪಾರ್ಟೆಂಟ್ ನಿಮ್ಮ ವ್ಯಾಪ್ತಿನಲ್ಲಿ ಬರೋ ಒಂದು ಔಷಧಿ ವ್ಯಾಪಾರ, ಔಷಧಿ ಕರೆಕ್ಟಾಗಿರ್ಬೇಕು, ಜನರು ಕರೆಕ್ಟಾಗಿರ್ಬೇಕು, ನಾವು ಸೇವೆ ಮನೆ ಭಾವದಲ್ಲಿ ಮಾಡೋಕ್ಕಾಗುತ್ತೆ ಸರ್? ಕಾಸು ಕುಸ ಮಾಡ್ತಾ ಇದ್ದೀವಿ, ಹೊಟ್ಟೆಪಾಡಿಗೆ ಓಪನ್ ಆಗಿ ಹೇಳ್ತಾ ಇದ್ದೀವಿ, ಕಾಸು ಹಾಕ್ಬಿಟ್ಟು ಕಾಸು ಮಾಡ್ತಾ ಇದ್ದೀವಿ, ಬ್ಯಾಂಕ್ನಲ್ಲಿ ಹೋಗಿ ಬಡ್ಡಿ ತರ್ತಾ ಇದ್ದೀವಿ, ಆಯ್ತಲ್ಲ, ಪೇಮೆಂಟ್ ಪಾಲಿಸಿ ಇಲ್ಲ ಅದೇ ಮಾತಾಡ್ತಾ ಇದ್ದೀವಿ, ದೊಡ್ಡದಾಗಿ ಹಾಕಿದ್ದೀವಿ. ದಯವಿಟ್ಟು ನಮ್ಮ ಮೇಲೆ ಸ್ವಲ್ಪ ಗಮನ ಇಡಿ ಸರ್, ನಾವು ಬದುಕಕ್ಕೆ ಅವಕಾಶ ಕೊಡಿ. ನಾವು ಕೇಳ್ತಾ ಇರೋದು ಬದುಕು ಮಾತ್ರ, ಬೇರೆ ಕೇಳ್ತಾ ಇಲ್ಲ. ನಾವೇನು ಎಕ್ಸ್ಟ್ರಾ ಕೇಳ್ತಾ ಇದ್ದೀವ ಸರ್, ಸಬ್ಸಿಡಿ ಕೇಳ್ತಾ ಇದ್ದೀವ ಸರ್, ಏನೂ ಕೇಳ್ತಾ ಇಲ್ಲ. ಈವನ್ ನೀವು ಅಕ್ಕಿ ಇದೆಲ್ಲ ಸಬ್ಸಿಡಿ ಕೊಡ್ತಾ ಇದ್ದಾಗ ಸ್ವಲ್ಪ ಆಲೋಚನೆ ಮಾಡಿ, ಈ ಕೆಮಿಸ್ಟ್ ಅವನಿಗೆ ಎಲೆಕ್ಟ್ರಿಸಿಟಿ ಸ್ವಲ್ಪ ಸಬ್ಸಿಡಿ ಇಟ್ಕೊಳ್ಳೋಣಾದ್ರೆ ಅದು ಒಳ್ಳೇದಾಗ್ತದೆ ನಮಗಲ್ಲ, ಜನರಿಗೆ. ಯಾಕಂದ್ರೆ ಔಷಧಿ ಫ್ರಿಜ್ನಲ್ಲಿರುತ್ತೆ, ಅದು 24 ಗಂಟೆ ಓಡುತ್ತೆ. ಯಾರು ಏನು ಕೊಡ್ತಾ ಇಲ್ಲ ಸರ್, ಯಾರು ಏನು ಕೊಡ್ತಾ ಇಲ್ಲ. ಎಲ್ಲರೂ ಕಾನೂನು, ನಿಮ್ಮದು ಕಾನೂನು, ಇವ್ರದ್ದು ಡಿ ಪಿ ಸಿ ಒ ಕಾನೂನು, ಅವರು ಸ್ಟ್ಯಾಂಡರ್ಡ್ ಅವ್ರ ಕಾನೂನು, ಅಲ್ಲಿ ಅವರು ರೂಲು, ಆಮೇಲೆ 3 ವರ್ಷ ಬಿಲ್ಲು ಅಂತ ಇವ್ರು ಹೇಳ್ತಾರೆ, ನಾವು ಅದೇ ಹೇಳ್ತಾ ಇದ್ವಿ. ಒಂದು ತಿಂಗಳು ಎಕ್ಸಾಂಪಲ್ ಇಟ್ಕೊಳ್ಳಿ ಸರ್, 200 ಬಿಲ್ ನಾವು ಪರ್ಚೇಸ್ ಮಾಡಿದ್ರೆ 2 ವರ್ಷಕ್ಕೆ ಎಷ್ಟು ಬಿಲ್ ಸರ್ ಇಡ್ಬೋದು? ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ 2 ವರ್ಷ ಪರ್ಚೇಸ್ ಬಿಲ್ ಇಡಬೇಕು ಅಂತ, ಆದರೆ ಲೈಸೆನ್ಸ್ ಮಾತ್ರ 107 ಅಡಿ ಕೊಡ್ತಾರೆ. 10 ವರ್ಷ ನಾವು ಬಿಲ್ ಬುಕ್ ಇಟ್ಟರೆ ಅಂಗಡಿನ ಮುಚ್ಕೊಂಡ್ಬಿಡ್ತು, ಔಷಧಿ ಇಡೋಕ್ಕಾಗಲ್ಲ. ಅದಕ್ಕಿಂತ ಪರವಾಗಿಲ್ಲ, ಮೊನ್ನೆ ಕಮಿಷನರ್ ಹೇಳ್ತಾ ಇದ್ರು, ಅವ್ರು 5 ವರ್ಷ ಇಡಬೇಕು. ಅವ್ರು ಫಸ್ಟ್ ಏನು ಹೇಳಿದ್ರು, ವ್ಯಾಟಲ್ಲಿ ಅವ್ರ ಅವಾಗ ಸೇಮ್ ಸಿದ್ದರಾಮಯ್ಯ ಅವರೇ ಇದ್ರು ಸಿ ಎಮ್ ಆಗಿ, ಡೆಪ್ಟಿ ಸಿ ಎಮ್ ಆಗಿ ನಾನು ಮಾಡಿದಾಗ, ಇವ್ರ ಡಿಪಾರ್ಟ್ಮೆಂಟಿಂದ ಅವಾಗಿರೋ ಕಮಿಷನರ್ ಹೇಳಿದ್ರು, ವಿ ಬಿಲೀವ್ ಟ್ರೇಡರ್ಸ್ ಅದೇ ವ್ಯಾಟ್ ಅಂತ. ಇವಾಗ ಅಪ್ಲೋಡಿಂಗ್ ಮಾಡು, ಪೊಲೀಸಿಂಗ್ ಮಾಡ್ತಾ ಇದ್ದಾರೆ. ನಾನು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೇಲಿ ಪೊಲೀಸಿಂಗ್ ಮಾಡಿದ್ರೆ ನನಗೆ ಮನೇಲಿ ಇರ್ತಾರೆ ಸರ್, ರಾತ್ರಿ ಬೂಟದಲ್ಲಿ ವಿಷ ಇಟ್ಬಿಡ್ತಾರೆ, ಆ ಥರ ಆಗುತ್ತೆ ಇದು. ಸೊ ದಯವಿಟ್ಟು ಅದನ್ನ ಹೇಳಿ ಗೌರ್ಮೆಂಟ್ಗೆ, 200,000 ರೂಪಾಯಿ ಆ ಪ್ರಾಜೆಕ್ಟ್ ಮೇಲೆ ಅದನ್ನ ಖರ್ಚು ಮಾಡಿದ್ದೀರಾ? ಆಯ್ತಲ್ಲ, ಮೊನ್ನೆ ಒಂದು ಸ್ಮಾಲ್ ಪ್ರೋಗ್ರಾಮ್ ನೋಡಿದ್ವಿ, ವಿಚ್ ಈಸ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದಿ ಗೌರ್ಮೆಂಟ್. ಏನಂತಂದರೆ FKCCನಲ್ಲಿ ನೀವು ಒಂದು ಪ್ರೋಗ್ರಾಮ್ ಇಡ್ತಾ ಇದ್ದೀರಾ, ಅದಕ್ಕೆ ಇನ್ಪುಟ್ ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ, ಕ್ಲಾರಿಫಿಕೇಶನ್ ಹೆಂಗೆ ಮಾಡೋದಂತ, ಇನ್ಪುಟ್ ಎಲ್ಲಿ ಬರಲ್ಲ ಅಂತ. ಅದಕ್ಕೆ ಡಾಕ್ಟರ್ ಮುರಳೀಕೃಷ್ಣ ಅವ್ರು ಹೋಗ್ತಾರೆ, ಬಟ್ ಕೆಳಗೆ 600 ರೂಪಾಯಿ ಚಾರ್ಜ್ ಅಂತ ಆಗ್ತಾ ಇದ್ದೀರಾ, ತಪ್ಪು ಅಂತ ಆಗಲ್ವಾ? ನೀವು ಅಪ್ಲೋಡಿಂಗ್ ಅಪ್ಲೋಡಿಂಗ್ ಬಗ್ಗೆ ಎಜುಕೇಷನ್ ಪ್ರೋಗ್ರಾಮ್ ಕೊಡ್ತೀನಿ ಅಂತೇಳಿ ಈ ಕಡೆ ಮಲ್ಟಿಪಲ್ ಕಾಸ್ಟ್ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ. ಇನ್ಮೇಲೆ ಯಾವುದೇ ಒಂದು ಪ್ರೋಗ್ರಾಮ್ನಲ್ಲಿ ಯಾರನ್ನ ಕಾಸ್ ತೊಗೊಂತಾರೆ ಅಂದರೆ ಗೌರ್ಮೆಂಟಿಂದ ಯಾರು ಅಫಿಷಿಯಲ್ಸ್ ಆ ಪ್ರೋಗ್ರಾಮ್ಗೆ ಹೋಗಬಾರ್ದು. ಸೊ ನಮ್ಮ ಮನವಿ 2 ಯಾರ್ದು ಖಾದರ್ ಸಾಹೇಬ್ರ ಹತ್ರ, ನನಗೆ 100% ಕಾನ್ಫಿಡೆಂಟ್ ಐತೆ ಅವ್ರು ಮಾಡೇ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ಆನ್ಲೈನ್ ಅಂತೂ ಓಪನ್ ಆಗಿ ಹೇಳ್ತಾ ಇದ್ದೀವಿ, ಆ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರೆ ಸರಿ, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನ ಹೇಳಿದ್ರೆ ಸರಿ, ನಾವು ಮಾತ್ರ ಒಪ್ಪಲ್ಲ ಅದಕ್ಕೆ. ಅದು ಅಕಸ್ಮಾತ್ ಬಂತು ಅಂತ ತಿಳ್ಕೊಳ್ಳಿ, ಯಾವ ಲೆವೆಲ್ಗೆ ಬೇಕಾದ್ರು ಯಾಕೆ ಡಿಸ್ಟರ್ಬ್ ಮಾಡ್ತಾ, ಯಾವುದೇ ಲೆವೆಲ್ಗೆ ಬಂದ್ರೂ ನಮಗೆ ಅದು ಒಪ್ಪಲ್ಲ. ಅದನ್ನ ನಾನು ತಿರ್ಗಾ ಬಂದು ಡಿಸ್ಕಷನ್ ಮಾಡ್ತೀನಿ. ಆ್ಯಕ್ಟ್ ಪ್ರಕಾರನೇ ನೀವು ಲೈಸೆನ್ಸ್ ಏನು ಕೊಡ್ತಾ ಇದ್ದೀರಾ, ಕಂಡೀಷನ್ ಆಫ್ ಲೈಸೆನ್ಸ್ ಏನೈತೋ ಅದು ಪ್ರಕಾರ ವ್ಯಾಪಾರ ಮಾಡಲಿ, ನಮ್ಗೆ ಯಾವ ಥರ ಅಬ್ಜೆಕ್ಷನ್ ಇಲ್ಲ. ಆಮೇಲೆ ಎರಡನೇದು ಸರ್, ನಾನು ಲಾಸ್ಟ್ ಟೈಮೇ ಡಿಸ್ಕಸ್ ಮಾಡ್ತಾ ಇದ್ದೆ, ಈ ಚೈನ್ ಸ್ಟೋರ್ಸ್ ಎಕ್ಸಾಂಪಲ್ ಒಂದು ಕಡೆ ಪರ್ಚೇಸ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡೋದು, ದಯವಿಟ್ಟು ಅದನ್ನ ಇಮಿಡಿಯೇಟಾಗಿ ಆ ಸ್ಟಾಪ್ ಮಾಡಬೇಕು. ಯಾವ ಅಂಗಡಿ ಐತೋ ಆ ಅಂಗಡಿಗೆ ಅವನು ಪರ್ಚೇಸ್ ಮಾಡಬೇಕು, ಸೆಂಟ್ರಲ್ ಪರ್ಚೇಸ್ ಮಾಡಿ ಅವನ ಅಂಗಡಿಗೆ ಬ್ರಾಂಚ್ ಪರ್ಚೇಸ್ ಅಂತ ಔಷಧಿನಲ್ಲಿ ಆಗಲ್ಲ. ದಯವಿಟ್ಟು ಅದಕ್ಕೆ ಫಸ್ಟ್ ಹಾಕಿ, ಫಾರ್ಮಸಿಸ್ಟ್ ರೊಟೇಷನ್ ಆಗಲ್ಲ ಅದನ್ನು ಹಾಕಿ. ಇದು ಎರಡು ಹಾಕಿದ್ರೆ 1/2 ಜನ ಖಾಲಿ ಆಗ್ಬಿಡ್ತಾರೆ, ಇಲ್ಲಿಂದ ಯಾರು ಇರೋದೇ ಇಲ್ಲ. ಸೊ ಇದು 2 ನಿಮಿಷದಲ್ಲಿ ಖಾದರ್ ಸಾಹೇಬ್ರು ಹೋಗ್ತೀನಿ ಅಂತಂದರು, ಕಟ್ ಮಾಡಿ ಖಾದರ್ ಸಾಹೇಬ್ರು ಮಾತಾಡ್ತಾರೆ. ನೆಕ್ಸ್ಟ್ ಹೋಗೋಣ. ಏನು ಸರ್, ಶ್ರೀ ಹರಿಕೃಷ್ಣರವರು ಅವರನ್ನು ಗೌರವಿಸಬೇಕು ಅಂತ ಕೇಳ್ತಾ ಇದ್ದೀರಿ.
ಧನ್ಯವಾದಗಳು. ಸನ್ಮಾನ್ಯ ಸಚಿವರು, ಮಾನ್ಯ ಹರಿಕೃಷ್ಣರವರು ರಾಜ್ಯ ಸಂಘದ ಅಧ್ಯಕ್ಷರಾಗಿದ್ದಕ್ಕೆ ಅವರ ಬರ್ತೇ ತನಕನೇ ಹೇಳಿದರು, ಅದನ್ನು ಇವಾಗ ಪೂರೈಸ್ತಾ ಇದ್ದಾರೆ. ಮಾನ್ಯ ಸಚಿವರ ಆಸೆ, ಅವರು ಮೈಸೂರು ಪೇಟ ಹರಿಕೃಷ್ಣ ಅವರಿಗೆ ತೋರಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ.